ಅಗಲ್ಲ ಅನ್ನೋದು ಉಂಚುಣ. ಹಾ ದೊಡ್ಡವ್ರೆ, ಇಲ್ಲಿ ನಡೆದಿದ್ದು ನಮ್ಮಲ್ಲೇ ಇರಲಿ, ಹೊರಗೆಲ್ಲೋ ಗೊತ್ತಾಗತ್ ಬೇಡ. ಓಕೆ ಸ್ನೇಹಿತರೆ ನಮಸ್ಕಾರ. ಗೌರಿಶಾಕಿ ಸ್ಟುಡಿಯೋದ ಈ ಒಂದು ಫಿಲ್ಮ್ ರಿವ್ಯೂಗೆ ನಿಮಗೆ ಸ್ವಾಗತ. ನಾನು ಗೌರಿಶಾಕಿ. ಇವತ್ತು ನಾನು ನೋಡಿ ಅದ್ರ ಬಗ್ಗೆ ಮಾತಾಡ್ತಿರುವಂಥ ಸಿನಿಮಾ ಯಾವುದು ಅಂದರೆ ಅದು ಮ್ಯಾನ್ ಆಫ್ ದ ಮ್ಯಾಚ್. ಸೊ ಮ್ಯಾನ್ ಆಫ್ ದ ಮ್ಯಾಚ್ ಟ್ರೇಲರ್ ರಿಲೀಸ್ ಆದಾಗಲೇ ಒಂದು ಹಂತದ ಏನು ಹೇಳಿ ನಿರೀಕ್ಷೆಗಳನ್ನ ಹುಟ್ಟಾಕಿತ್ತು. ಒಂದು ಥರದ ನಿರೀಕ್ಷೆಗಳು, ಒಂದು ಹಂತದಲ್ಲ ಒಂದು ಥರದ ನಿರೀಕ್ಷೆಗಳು. ಯಾಕೆಂದರೆ ಟ್ರೇಲರ್ ನೋಡಿದ ನಮಗಿದು ಹೀಗೇನು ಅನಿಸುತ್ತೆ, ಆ ಥರನೇ ಸಿನಿಮಾ ಇದೆ ಅಂತಲೂ ಹೇಳ್ಬೋದು. ಇನ್ನು ಈಗ ಸಿನಿಮಾ ನೋಡಿರೋದ್ರಿಂದ ಸಿನಿಮಾದ ಬಗ್ಗೆ ಮಾತಾಡ್ತೀನಿ. ಅದಕ್ಕಿಂತ ಮುಂಚೆ ನಿರ್ದೇಶಕ ಸತ್ಯಪ್ರಕಾಶ್, ಸತ್ಯಪ್ರಕಾಶ್ ಅವರು ಇದು ಮೂರನೇ ಸಿನಿಮಾ. ಮೊದಲನೇದು ಅವರು ರಾಮ ರಾಮಾರೆ ಮಾಡಿದರು, ಒಂದಲ್ಲ ಎರಡಲ್ಲ ಮಾಡಿದರು, ಮತ್ತು ಮೂರನೇದು ಈಗ ಮ್ಯಾನ್ ಆಫ್ ದ ಮ್ಯಾಚ್ ಮಾಡಿದರೆ. ಅವರ ಎರಡನೇ ಸಿನಿಮಾ ನಾನು ಕಂಪ್ಲೀಟ್ ನೋಡಿಲ್ಲ. ಅದು ಯಾಕೆ ಅಂತ ನಾನು ಆಮೇಲೆ ಯಾವಾಗಾದರೂ ಹೇಳ್ತೀನಂತೆ. ಬಟ್ ನನಗೆ ಅದು ನೋಡ್ತಿರ್ಬೇಕಾದ್ರೆ ನನಗೆ ಯಾಕೋ ನೋಡಬೇಕು ಅನಿಸಲಿಲ್ಲ. ನಾನು ಅರ್ಧಕ್ಕೆ ಸ್ಟಾಪ್ ಮಾಡಿದೆ, ಇನ್ನೊಂದು ಸಲ ನೋಡೋಣ ಅಂತ, ಇನ್ನೊಂದು ಸಲ ನನಗೆ ನೋಡೋಕ್ಕಾಗಲಿಲ್ಲ. ಬಟ್ ರಾಮ ರಾಮರೇ ನಾನು ನೋಡಿರುವಂಥ ಅತ್ಯುತ್ತಮ ಚಿತ್ರಗಳಲ್ಲಿ ಒಂದು ಅಂತ ಖಂಡಿತ ಹೇಳ್ಬೋದು. ಅದು ನೀವು ನೋಡಿರ್ತೀರಿ ಅಂತ ಅನ್ಕೋತೀನಿ. ಈಗ ಅವರ ಮೂರನೇ ಸಿನಿಮಾದ ಮೂಲಕ ಅವರು ಬಂದಿದ್ದಾರೆ, ಅದುವೇ ಮ್ಯಾನ್ ಆಫ್ ದ ಮ್ಯಾಚ್. ಇದನ್ನು ಪ್ರೊಡ್ಯೂಸ್ ಮಾಡಿದ್ದು ಪಿ ಆರ್ ಕೆ, ಅಂದರೆ ಪುನೀತ್ ರಾಜ್ಕುಮಾರ್ ಅವರ ಪ್ರೊಡಕ್ಷನ್ ಹೌಸಿಂದ ಇದು ತಯಾರಾಗಿದೆ. ಒಂದು ಅದ್ಭುತವಾದ ಕಾನ್ಸೆಪ್ಟ್ಗೆ ಅವರು ಸಪೋರ್ಟ್ ಮಾಡಿರೋದು ನಿಜಕ್ಕೂ ತುಂಬ ಖುಷಿ ವಿಚಾರ. ಆದರೆ ಯಾವುದೇ ಪ್ರಮೋಷನ್ ಇಲ್ಲದೆ, ಯಾವುದೇ ಹೈಪ್ ಕ್ರಿಯೇಟ್ ಮಾಡದೆ ತುಂಬ ಸೀದಾ ಸಾದಾ ರಿಲೀಸ್ ಮಾಡಿರೋದು ನೋಡ್ತಾ ಇದ್ದರೆ ಬಹುಶಃ ಒಂದು ಏನು ಹೇಳಿ ಕಾಂಟೆಂಟ್ ಮೇಲೆ ಅವ್ರಿಗೆ ನಂಬಿಕೆ ಇದೆ ಅಂತ ತೋರಿಸುತ್ತೆ. ಅದ್ರ ಜೊತೆಗೆ ಇನ್ನೂ ಸ್ವಲ್ಪ ಪ್ರಮೋಷನ್ ಮಾಡಬಹುದಾಗಿತ್ತೇನೋ ಅಂತ ಕೂಡ ಅನಿಸುತ್ತೆ. ಇರಲಿ, ಈ ಸಿನಿಮಾದ ಬಗ್ಗೆ ಹೇಳೋದಾದರೆ ಇದು ಒಂದು ಏನು ಹೇಳಿ ರಿಯಾಲಿಟಿ ಬೇಸ್ಡ್ ಸಿನಿಮಾ ಅಂತ ಸಿನಿಮಾ ನಿರ್ದೇಶಕನೇ ಹೇಳ್ತಾನೆ. ನಿಮ್ದು ಯಾವ ಥರ ಸಿನಿಮಾ ಅಂದರೆ ರಿಯಾಲಿಟಿ ಬೇಸ್ಡ್ ಆಗಿ ಇಟ್ಕೊಂಡು ನಾವು ಟ್ರೈ ಮಾಡ್ತಾ ಇದ್ದೀವಿ ಅಂತ ಹೇಳ್ತಾನೆ. ಇದು ಹೇಗೆ ಶುರು ಆಗುತ್ತೆ, ಏನಿದೆ ಅನ್ನೋದನ್ನು ನಾನು ಹೇಳೋಕ್ಕೆ ಟ್ರೈ ಮಾಡ್ತೀನಿ. ಒಬ್ಬ ನಿರ್ದೇಶಕ, ಒಬ್ಬ ನಿರ್ಮಾಪಕ, ಇಬ್ಬರು ಫ್ರೆಂಡ್ಸೆ, ಒಬ್ಬ ಎಡಿಟರ್, ಎಲ್ಲರೂ ಸೇರಿಕೊಂಡು ಒಂದು ಸಿನಿಮಾ ಮಾಡೋಣ ಅಂತ ಹೊರಡ್ತಾರೆ. ಸೊ ಸಿನಿಮಾ ಮಾಡೋಣ ಅಂತ ಹೊರಡಿದಾಗ ಒಬ್ಬ ಅದರಲ್ಲಿ ನಿರ್ಮಾಪಕ ಆಗ್ತಾನೆ, ನಿರ್ದೇಶಕ ಆಗಬೇಕಂದ್ರೂ ನಿರ್ದೇಶಕ ಆಗ್ತಾನೆ, ಮತ್ತು ಒಬ್ಬ ಎಡಿಟರು. ಸೊ ಅವರೆಲ್ಲ ಸೇರಿಕೊಂಡು ಒಂದು ಜನ ಗ್ರೂಪ್ ಸೇರಿಕೊಂಡು ಸಿನಿಮಾ ಮಾಡೋಕೆ ಹೊರಡ್ತಾರೆ. ಆದರೆ ವಿಶೇಷತೆ ಏನಂತಂದರೆ ಈ ಸಿನಿಮಾಗೇನು ಆಡಿಷನ್ ಅಂತ ಕರೀತಾರೆ, ಆ ಆಡಿಷನ್ನ ಏನು ಸಿಚುವೇಷನ್ಗಳನ್ನ ಕೊಡ್ತಾನೆ ನಿರ್ದೇಶಕ, ಆ ನಿರ್ದೇಶಕ ಕೊಟ್ಟಿರುವ ಸಿಚುವೇಷನ್ಗಳನ್ನ ಇಟ್ಕೊಂಡೆ ಅದಕ್ಕೆ ಒಂದು ಕಥೆ ಥರ ಅದನ್ನು ಪೋಣಿಸಿ ಸಿನಿಮಾ ಮಾಡಬೇಕು ಅನ್ನೋದು ನಿರ್ದೇಶಕನ ಒಂದು ಕಾನ್ಸೆಪ್ಟ್ ಆಗಿರುತ್ತೆ. ಸೊ ಹೀಗಾಗಿ ಸುಮಾರು ಜನ ಇದರಲ್ಲಿ ಆಡಿಷನ್ಗೆ ಬರ್ತಾರೆ. ಅದರಲ್ಲಿ ಒಂದು ಹುಡುಗ ಹುಡುಗಿ ಬರ್ತಾರೆ, ಹೀರೋನೇ ನಾನೀಗಾಗಲೇ ಹೀರೋ ಅನ್ನೋ ಥರ ಒಂದು ಫೀಲಿಂಗ್ ಇಟ್ಕೊಂಡಿರುವಂಥ, ಅಥವಾ ನಾನು ಹೀರೋ ಆಗೇ ಆಗ್ತೀನಿ ಅಂತ ಮನಸ್ಸಲ್ಲಿ ಇಟ್ಕೊಂಡು ಕಟೌಟ್ ತನ್ನ ಜೊತೆಗೆ ತೊಗೊಂಡು ಬಂದಿರುವಂಥ ಒಬ್ಬ ನಟ ಬರ್ತಾನೆ, ಒಬ್ಬ ಹೀರೋ ಆಗಬೇಕನ್ಕೊಂಡು ವ್ಯಕ್ತಿ ಬರ್ತಾನೆ, ಅದೇ ಥರ ಒಬ್ಬ ಹುಡುಗಿ ಬರ್ತಾಳೆ, ಇನ್ನು ಮದುವೆ ಆಗಬೇಕು ಅಂದ್ಕೊಂಡಿರುವಂಥ ಮದುವೆ ಫಿಕ್ಸ್ ಆಗಿರುವಂಥ ಇಬ್ಬರು ಒಂದು ಜೋಡಿ ಬರುತ್ತೆ. ಆ ಹೆಂಡತಿಯಲ್ಲ, ಇನ್ನೂ ಮದುವೆ ಆಗಿಲ್ಲ, ಆ ಹುಡುಗಿಗೆ ತುಂಬ ಇಷ್ಟ ಆ್ಯಕ್ಟಿಂಗ್, ಹೀಗಾಗಿ ನಾನು ಸಪೋರ್ಟ್ ಮಾಡೋಕ್ಕೆ ಬಂದಿದ್ದೀನಿ ಅಂಥೇಳಿ ಗಂಡ ಅಂದರೆ ಮದುವೆ ಆಗಬೇಕಾಗಿರೋ ಹುಡುಗ ಹೇಳ್ತಾನೆ. ಇನ್ನು ಸುಂದರ್ ಮತ್ತು ವೀಣಾ ಸುಂದರ್ ಅವರು ಬರ್ತಾರೆ, ಅವ್ರು ಸಪೋರ್ಟ್ ಮಾಡೋಕ್ಕಂತ ಬರ್ತಾರೆ. ನಟ ನಮ್ಮ ಹುಡುಗ, ಧರ್ಮಣ್ಣ ನಮಗೆ ಗೊತ್ತಿರುವಂಥ ಹುಡುಗ, ಹೀಗಾಗಿ ಸಪೋರ್ಟ್ ಮಾಡೋಣ ಅಂತ ಬರ್ತಾರೆ. ಅದ್ರ ಜೊತೆಗೆ ವಾಸಕಿ ವೈಭವ್ ಬರ್ತಾರೆ, ಎಲ್ಲರೂ ಬಂದು ಬೆಸ್ಟ್ ಆಫ್ ಲಕ್ ಹೇಳೋಕ್ಕೆ ಬಂದು ಬರ್ತಾರೆ. ಆದರೆ ಕಥೆ ಹಾಗೆ ಶುರು ಆಗುತ್ತೆ, ಈ ಸಿಚುವೇಷನ್ಗಳ ಮೂಲಕನೇ ಕಥೆಯನ್ನು ಕಟ್ಟಿಕೊಡುವಂಥ ಪ್ರಯತ್ನವನ್ನು ಮಾಡಿದ್ದಾರೆ. ಏನು ಕಥೆ ಅಂತ ಹೇಳೋದು ತುಂಬ ಕಷ್ಟ. ಯಾಕೆ ಅಂತಂದರೆ ಈಗ ನಾವು ಒಂದು ಸೈಕಾಲಜಿ ಏನಂದರೆ ಅದಕ್ಕೆ ಇಂಗ್ಲೀಷಲ್ಲಿ ವಾಯರಿಸಮ್ ಅಂತ ಏನೋ ಅಂತಾರೆ ಅಂತ ಅನ್ಸುತ್ತೆ. ಅಂದರೆ ನಮಗೆ ಬೇರೊಬ್ಬರ ಬದುಕಲ್ಲಿ ಯಾವಾಗಲೂ ಕುತೂಹಲ ಇರುತ್ತೆ, ಅವ್ರೇನು ಮಾಡ್ತಾ ಇದ್ದಾರೆ, ಅವ್ರೇನು ತಿಂತಾ ಇದ್ದಾರೆ, ಅವರೆಲ್ಲಿ ಶಾಪಿಂಗ್ ಹೋಗಿದ್ದಾರೆ, ಅವ್ರ ಲೈಫಲ್ಲಿ ಏನು ನಡೀತಾ ಇದೆ ಅನ್ನೋದು ಒಂದು ಕುತೂಹಲ. ಒಂದು ಹಂತಕ್ಕೆ ಸಹಜ ಕುತೂಹಲ, ಆರೋಗ್ಯಕರ ಕುತೂಹಲ ಇದ್ದರೆ ಅದು ತಪ್ಪೇನಲ್ಲ. ಈಗ ಫಾರ್ ಎಕ್ಸಾಂಪಲ್ ನಾವು ಹಳ್ಳಿ ಊರುಗಳಲ್ಲಿ ನೋಡ್ತೀವಿ, ಪಕ್ಕದಲ್ಲಿ ಚೆನ್ನಾಗಿದ್ದಾರಾ ಚೆನ್ನಾಗಿಲ್ವಾ ಅನ್ನೋದು ಯೋಚನೆ ಮಾಡ್ತಿರ್ತಾರೆ. ಅವರು ಬೆಳಗ್ಗೆಯಿಂದ ಮನೆಯಿಂದ ಹೊರಗಡೆನೇ ಬರದೇ ಇದ್ದರೆ ಹೋಗಿ ಮಾತಾಡಿಸ್ತಾರೆ, ಏನು ರೀ ಹುಷಾರಿಲ್ವಾ ಅಂತ ಕೇಳ್ತಾರೆ. ಅದು ಬೆಂಗಳೂರಿನಂಥ ಸಿಟಿಗಳಲ್ಲಿ ಆಗಲ್ಲ, ನೀವು ಅಲ್ಲಿ ಮನೇಲಿ 10 ದಿನ ಹೊರಗಡೆ ಬರದೇ ಇದ್ದರೂ ಕೂಡ ಯಾರೂ ಮಾತಾಡಿಸಲ್ಲ, ಯಾಕೆಂದರೆ ಬೆಂಗಳೂರಿನ ಲೈಫ್ ಸ್ಟೈಲ್ ಬೇರೆ ಥರ ಇದೆ. ಆದರೆ ನಮಗೆ ಇನ್ನೊಬ್ಬರ ಮನೆಯನ್ನು ಹೋಗಿ ಕಿಡಕಿಲಿ ಹೋಗಿ ಇಣುಕಕ್ಕೆ ಸಾಧ್ಯ ಆಗಲ್ಲ, ಯಾಕಂದರೆ ಅವ್ರು ನಮ್ಗೆ ಹೊಡಿಬೋದು ಅಲ್ವಾ, ಕಲ್ಲು ತೊಗೊಂಡು ಎಸಿಬೋದು. ಹೀಗಾಗಿ ನಮಗೊಂದು ಒಂದು ಅಸ್ತ್ರ ಸಿಕ್ಕಿದೆ. ಆ ಅಸ್ತ್ರ ಯಾವುದು ಅಂತಂದರೆ ಕ್ಯಾಮ್ರಾ. ಆ ಅಸ್ತ್ರ ಯಾವುದು ಅಂದರೆ ಮೊಬೈಲ್ ಫೋನ್. ಸೊ ನಾವು ಅಂದರೆ ಸಿಕ್ಕಲ್ಲೇ ಮೊಬೈಲ್ ಫೋನ್ಗಳನ್ನ ಆನ್ ಮಾಡಿ ನಾವು ರೆಕಾರ್ಡ್ ಮಾಡೋದನ್ನು, ಬೇರೆಯವ್ರ ಲೈಫನ್ನು ನಾವು ಏನೇಳಿ ಇಂಟ್ರೂಡ್ ಮಾಡೋದನ್ನು ನಾವು ನೋಡ್ತಿರ್ತೀವಿ. ಸೊ ಆ ಥರದ ವಿಚಾರಗಳನ್ನ ಇಟ್ಕೊಂಡು ಇದು ಬಿಗ್ ಬಾಸ್ ಅಂತ ನೀವು ಹೇಳ್ಬೋದು. ಬಿಗ್ ಬಾಸ್ನಲ್ಲಿ ಅವರೇ
ವಾಲಂಟರಿಯಾಗಿ ನಮ್ಮ ಇಡೀ ಒಂದು ಏನೇಳಿ ಇಲ್ಲಿರುವಂತಿಷ್ಟು ದಿನಗಳನ್ನ ನೀವು ಶೂಟ್ ಮಾಡಬಹುದು, ತೋರಿಸಬಹುದು ಅಂತ ಅವರು ಸೈನ್ ಮಾಡೇ ಹೋಗಿರ್ತಾರೆ. ಹೀಗಾಗಿ ಅವರಲ್ಲಿರೋಷ್ಟು ದಿನ ಅವ್ರು ಏನು ಮಾಡಿದರೂ ಕೂಡ ಅದು ನಿಮಗೆ ತೋರಿಸಲಾಗುತ್ತೆ. ಆಮೇಲೆ ಒಂದು ಹಂತ ಆದಮೇಲೆ ಯಾರೇ ಬಿಗ್ ಬಾಸಲ್ಲಿ ಏನು ರಿಯಾಲಿಟಿ ಯಾಕೆ ಹೊರಗೆ ಬರುತ್ತೆ ಅಂತಂದರೆ, ಒಂದು ಹಂತ ಆದಮೇಲೆ ನೀವು ಕ್ಯಾಮ್ರಾ ಇಮ್ಯುನಿಟಿ ಬಂದುಬಿಡುತ್ತೆ ನಿಮಗೆ, ಅಂದರೆ ಕ್ಯಾಮ್ರಾ ಇದೆ ಅನ್ನೋದು ನೀವು ಮರೆತು ಬಿಡ್ತೀರಿ. ಸೊ ನೀವು ಹೇಗಿದ್ದೀರೋ ಹಾಗೆ ನೀವು ಆ್ಯಕ್ಟ್ ಮಾಡೋಕ್ಕೆ ಶುರು ಮಾಡ್ತೀರಾ. ಸೊ ಇಲ್ಲಿ ಅದನ್ನೇ ಸತ್ಯಪ್ರಕಾಶ್ ಟ್ರೈ ಮಾಡಿದ್ದಾರೆ. ಅಂದರೆ ನೀವು ಹೇಗಿದ್ದಿರೋ ಹಾಗೆ ಸಿಚುವೇಶನ್ಗಳ ಮೂಲಕ, ಸಂದರ್ಭಗಳ ಮೂಲಕ, ಓಕೆ, ಅವರು ಏನು ಆ್ಯಕ್ಟ್ ಮಾಡ್ತಾರೆ, ಅವ್ರ ಬಿಹೇವಿಯರ್ ಏನು ಅಂತ ಅಂದರೆ, ಇಲ್ಲಿ ನಟ ಅನ್ನೋ ನಟರಾಜ್ ಅನ್ನೋ ಆ್ಯಕ್ಟರ್ ನಿರ್ದೇಶಕನ ಪಾತ್ರ ಭಾಳ ಚೆನ್ನಾಗಿ ಮಾಡಿದ್ದಾರೆ ಅಂತ ನನಗನ್ನಿಸ್ತು. ಅವರ ಏನು ಹೇಳಿ, ಅವರ ಒಂದು ದೃಷ್ಟಿ, ಅವರೊಂದು ಸ್ಮೈಲು, ಅವರೊಂದು ಏನು ಹೇಳಿ ಒಳಗಡೆ ನಡೀತಿರುವಂಥ ಒಂದು ಕುತಂತ್ರ, ಅದೆಲ್ಲವೂ ತುಂಬ ಚೆನ್ನಾಗಿ ತೋರಿಸಿದ್ದಾರೆ. ಅವರಿಗೆ ತುಂಬ ಚೆನ್ನಾಗಿ ಸಪೋರ್ಟ್ ಕೊಟ್ಟಿರೋದು ಧರ್ಮಣ್ಣ ಕಡೂರ್. ಒಬ್ಬ ಪ್ರೊಡ್ಯೂಸರ್ ಏನೆಲ್ಲ ಯೋಚನೆ ಮಾಡ್ತಾನೆ ಅನ್ನೋದನ್ನು ಅವರು ಧರ್ಮಣ್ಣ ಕಡೂರ್ ತೋರಿಸಿದ್ದಾರೆ. ಅವ್ರಿಗೆ ತುಂಬ ಜನ, ತುಂಬ ಒಳ್ಳೆಯ ಒಂದು ಕಾಸ್ಟಿಂಗ್ ಏನಿದೆ ಅವರೆಲ್ಲರೂ ಸಪೋರ್ಟ್ ಮಾಡಿದ್ದಾರೆ. ಹೊಸಬರು ನಾವು ಇದಕ್ಕಿಂತ ಮುಂಚೆ ನಾನು ಭಾಳಷ್ಟು ಜನರನ್ನ ನಾನು ನೋಡಿಲ್ಲ. ಅಂಥವರೆಲ್ಲರೂ ಕೂಡ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ಹೊಸದಾಗಿ ಹೀರೋ ಆಗಬೇಕನ್ಕೊಂಡಿರೋ ಹುಡುಗ ಇರಬಹುದು, ಅವನ ಜೊತೆ ಇರುವಂಥ ಹುಡುಗಿ ಇರಬಹುದು, ನವ ಜೋಡಿಗಳು ಅಂದರೆ ಮದುವೆ ಆಗಬೇಕಿರೋ ಜೋಡಿಗಳಿರ್ಬೋದು, ಸ್ವಾಮಿ ಅನ್ನೋ ಪಾತ್ರ ಇರಬಹುದು, ಗಾಂಧಿ ಪಾತ್ರ ಮಾಡಿರುವಂಥ ವ್ಯಕ್ತಿ ಇರಬಹುದು, ಓಕೆ, ಭಾಳ ಚೆನ್ನಾಗಿ ಮಾಡಿದ್ದಾರೆ. ಏನೇಳಿ ಹೀರೋ ಆಗಬೇಕನ್ ಅಂದ್ಕೊಂಡಿರುವಂಥ ಬಂದಿರುವಂಥ ವ್ಯಕ್ತಿಗೆ ಮನಸ್ಸಲ್ಲಿ ಏನಿದೆ, ಹೀರೋ ಯಾಕೆ ಆಗಬೇಕು ನಾನು, ಓಕೆ, ಹೀರೋ ಎಟ್ ವಾಟ್ ಕಾಸ್ಟ್ ಅನ್ನೋದು ಯೋಚನೆ ಮಾಡಿದ್ದಾನೆ ಆ ಹುಡುಗ, ಅಥವಾ ಈ ಹುಡುಗಿ ನನ್ನ ಹುಡುಗಿ ಅಂದರೆ ನಾನು ಮದುವೆ ಆಗಬೇಕಿರೋ ಹುಡುಗಿ ಹೀರೋಯಿನ್ ಆಗಲಿ ಅಥವಾ ಆ್ಯಕ್ಟ್ರೆಸ್ ಆಗಲಿ ಅಂತ ಅಂದ್ಕೊಂಡಿರುವಂಥ ಹುಡುಗ ಎಷ್ಟು ತ್ಯಾಗ ಮಾಡೋಕ್ಕೆ ರೆಡಿ ಇದ್ದಾನೆ. ಈ ಥರ ಪ್ರಶ್ನೆಗಳು ಅಂದರೆ ಇವೆಲ್ಲ ತುಂಬ ಡಿಫಿಕಲ್ಟ್ ಪ್ರಶ್ನೆಗಳು. ಏನೇಳಿ ನಿಮ್ಮನ್ನು ಏನೇಳಿ ನೀವು ಏನಾದರೂ ಚೂಸ್ ಮಾಡ್ಕೋಬೇಕು ಅಲ್ವಾ, ಆವಾಗ ನಿಮ್ಮ ರಿಯಲ್ ವ್ಯಕ್ತಿತ್ವ ಗೊತ್ತಾಗ್ತಾ ಹೋಗುತ್ತೆ. ಅದನ್ನು ಇಲ್ಲಿ ಪೋರ್ಟ್ರೆ ಮಾಡುವಂಥ ಪ್ರಯತ್ನವನ್ನು ಸತ್ಯಪ್ರಕಾಶ್ ಅವರು ಮಾಡಿದ್ದಾರೆ. ಮತ್ತು ಇದರಲ್ಲಿ ಅವರು ಫೇರ್ಲಿ ಅಂದರೆ ತುಂಬ ಸಕ್ಸಸ್ಫುಲ್ ಕೂಡ ಆಗಿದ್ದಾರೆ ಅಂತ ನನಗನ್ಸುತ್ತೆ. ಯಾಕೆಂದರೆ ಈ ಥರ ಕಾನ್ಸೆಪ್ಟನ್ನು ಇಟ್ಕೊಂಡು ಸಿನಿಮಾ ಮಾಡೋದು ತುಂಬ ಕಷ್ಟ. ಆದರೆ ಇಡೀ ಸುಮಾರು 2 ಗಂಟೆಯ ಅವಧಿ ಈ ಸಿನಿಮಾ ಎಲ್ಲೂ ಒಂದು ಕ್ಷಣ ಕೂಡ ಬೋರ್ ಆಗಲ್ಲ. ಎಲ್ಲೋ ಒಂದು ಕಡೆ ಸ್ವಲ್ಪ ನಿಂತಂಗೆ ಅನಿಸುತ್ತೆ, ಸ್ವಲ್ಪ ರಿಪೀಟ್ ಆಯ್ತಾ ವಿಷಯಗಳು ಅಂತ ಅನಿಸುತ್ತೆ, ಆದರೂ ಕೂಡ ಮತ್ತೆ ಟೇಕ್ ಆಫ್ ಆಗಿ ಹೋಗುತ್ತೆ. ಅದಾದಮೇಲೆ ಇದ್ರ ಬಗ್ಗೆ ಇದರಲ್ಲಿ ನಾನು ಹೇಳಬೇಕು ಅಂದ್ಕೊಂಡ್ರೆ ಇನ್ನೊಂದು ಕ್ಯಾರೆಕ್ಟರ್ ಅಂತಂದರೆ ಗಾಂಧಿ. ಇದರಲ್ಲಿ ಒಬ್ಬ ವ್ಯಕ್ತಿ ನಾನು ಗಾಂಧಿ ವೇಷ ಹಾಕ್ಕೊಂಡು ಬರ್ತಾನೆ, ನಾನು ಅಸಿಸ್ಟೆಂಟ್ ಡೈರೆಕ್ಟರ್ ಆಗಬೇಕು ಅಂತ ಅಂದ್ಕೊಂಡಿದ್ದೀನಿ ಅಂತ ಬರ್ತಾನೆ, ಮತ್ತು ಆತನೇ ಸುಮಾರು ಜನರನ್ನು ಸೇರಿಸ್ತಾನೆ. ಸೇರಿಸಿದ ಮೇಲೆ ಅಂದರೆ ಈ ಗಾಂಧಿ ಅನ್ನೋ ತುಂಬ ಸಿಂಬಾಲಿಕ್ ಆಗಿ ಯೂಸ್ ಮಾಡಿದ್ದಾರೆ ಅಂತ ನನಗನ್ಸುತ್ತೆ ಸತ್ಯಪ್ರಕಾಶ್ ಅವರು. ಗಾಂಧಿ ಒಂದು ಪಾತ್ರ ಮಾತ್ರವಲ್ಲ, ಅದು ಒಂದು ಭಾರತದ ಒಂದು ಸಂಕೇತ, ಒಂದು ಏನೇಳಿ ನಾನು ಕರೆದ ತಕ್ಷಣ ಜನ ಬರ್ತಾರೆ ಅನ್ನೋದೊಂದು ಸಂಕೇತ. ಆದರೆ ಜನರನ್ನು ಹೇಗೆ ಯೂಸ್ ಮಾಡ್ಕೋತೀರ ನೀವು ಅನ್ನೋದು ರಾಜಕಾರಣಿಗಳಿಗೆ ಅವ್ರು ಕೇಳ್ತಿರುವಂಥ ಪ್ರಶ್ನೆ. ಇಲ್ಲಿ ಅವರು ನಟ ಅಂದರೆ ನಿರ್ದೇಶಕನೇ ಕೇಳ್ತಾ ಇದ್ದಾರೆ, ಏನು ರೀ ಈ ಥರ ಯೂಸ್ ಮಾಡ್ಕೋತಾ ಇದ್ದಾರೆ ನೀವು ಅಂಥೇಳಿ. ಅಂದರೆ ಗಾಂಧಿನ ಹೇಗೆ ಬಳಸ್ಕೊಳ್ತೀವಿ ನಾವು, ನಮ್ಮ ರಾಜಕೀಯ ಪಕ್ಷಗಳು ಹೇಗೆ ಬಳಸ್ಕೊಳ್ತವೆ ಅನ್ನೋ ಒಂದು ಮಾತು. ಈ ಥರ ಸುಮಾರು ಸಿಂಬಾಲಿಕ್ ಆಗಿರುವಂಥ ಏನೇಳಿ ಥಾಟ್ ಪ್ರೊವೋಕಿಂಗ್ ಆಗಿರುವಂಥ ಐಡಿಯಾಗಳು ಈ ಸಿನಿಮಾದ ಹಿಂದಿವೆ. ಹೀಗಾಗಿ ಖಂಡಿತ ಈ ಸಿನಿಮಾನ ನೀವು ನೋಡಲೇಬೇಕು, ಮತ್ತು ಇದನ್ನು ನೀವು ಪ್ರೈಮ್ ವಿಡಿಯೋದಲ್ಲಿ ನೋಡ್ಬೋದು, ಯಾಕೆಂದರೆ ಇದು ಥಿಯೇಟ್ರಲ್ಲಿ ರಿಲೀಸ್ ಆಗಿಲ್ಲ. ಇದನ್ನು ಹೊರತುಪಡಿಸಿ ಹೇಳೋದಾದರೆ ಒಂದು ಮ್ಯೂಸಿಕ್ ಅನ್ನೋ ಒಂದು ಪಾರ್ಟ್ ಇದೆಯಲ್ಲ, ಅದು ಎಷ್ಟು ಅದ್ಭುತವಾಗಿ ಸಿಂಕ್ ಆಗಿದೆ ಈ ಸಿನಿಮಾದಲ್ಲಿ ಅಂತಂದರೆ, ಯಾವುದೋ ದೇಶದ ಬೇರೆ ಜನಪದದ ಟ್ಯೂನ್ಗಳನ್ನ ಒಂದ್ಸಲ ತರ್ತಾರೆ ವಾಸುಕಿ ವೈಭವ್, ಇನ್ನೊಂದು ಕಡೆ ಬರೀ ಒಂದು ವಾಯ್ಸ್ ಬರ್ತಾ ಹೋಗುತ್ತೆ. ನನಗೆ ಒಂದು ವಾಯ್ಸ್ ತುಂಬ ಹಾಂಟಿಂಗ್ ಅನಿಸಿರೋದು ಒಂದು ಒಂದು ಏನೇಳಿ ಒಂದು ಸೆಂಟೆನ್ಸ್, ಅದೇನಂದರೆ ರಂಗ ಮಂದಿರ ಇದು ತುಂಬ ಸುಂದರ ಎಂದುಕೊಂಡಿರ ಅನ್ನೋ ಒಂದು ಧ್ವನಿ ಬರುತ್ತೆ. ಇದೇ ಅರ್ಥದೊಂದು ಧ್ವನಿ ಬರುತ್ತೆ ನನಗೆ. ಫಸ್ಟು ಆ ಧ್ವನಿ ಕೇಳ್ತಿದ್ದಂಗೆ ಏನೋ ಎಲ್ಲೋ ಕೇಳಿದ್ದೀನಲ್ಲ ಆಮೇಲೆ ಗೊತ್ತಾಗುತ್ತೆ ಅದು ಯಾರ ಧ್ವನಿ. ನೀವೇ ಕೇಳಿ ಆ ಧ್ವನಿನ, ಅಷ್ಟು ಬ್ಯೂಟಿಫುಲ್ಲಾಗಿ ಆ ಧ್ವನಿನ ಬಳಸ್ಕೊಂಡಿದ್ದಾರೆ. ಸೊ ಹಾಗೆ ಸಾಕಷ್ಟು ಬ್ಯೂಟಿಫುಲ್ ಎಲಿಮೆಂಟ್ಗಳನ್ನ ಇಟ್ಕೊಂಡು ಮನುಷ್ಯನ ಮನಸ್ಸಿನ ಆಳಕ್ಕಿಳಿದು ಅದರ ಒಳಗಡೆ ಇರುವ ಹುಳುಕುಗಳನ್ನ ತೆಗೆದು ಪ್ರದರ್ಶಿಸುವ ಮತ್ತು ಅದನ್ನು ಮಾರಾಟ ಮಾಡಿ ದುಡ್ಡು ಮಾಡುವಂಥ ಒಂದು ಪ್ರಯತ್ನ ಹೇಗಿರುತ್ತೆ ಅನ್ನೋದನ್ನು ಈ ಸಿನಿಮಾದ ಮೂಲಕ ತೋರಿಸಿದ್ದಾರೆ. ಆದರೆ ಇಷ್ಟೇ ಆಗಿದ್ದರೆ ಇದು ಏನೇಳಿ ಒಂದು ಅದ್ಭುತ ಅಂತ ಅನಿಸ್ಕೊಳ್ಳೋಕ್ಕೆ ಸಾಧ್ಯ ಇರ್ತಿರಲಿಲ್ಲ. ಇದು ಹೇಗೆ ತಿರುಗೇಟ್ ಹೊಡೆಯುತ್ತೆ ಮಾಡೋರಿಗೆ ಅನ್ನೋದನ್ನು ಕೂಡ ಈ ಸಿನಿಮಾದ ಮೂಲಕ ತೋರಿಸಿದ್ದಾರೆ. ಹೀಗಾಗಿ ಪ್ರೈಮ್ ವಿಡಿಯೋದಲ್ಲಿರುವಂಥ ಈ ಸಿನಿಮಾನ ನೀವು ನೋಡಿ, ನನಗನ್ಸಿದ್ದನ್ನು ನಾನು ಹೇಳಿದ್ದೀನಿ, ಇದರಲ್ಲಿ ನಿಮಗೆ ಸರಿ ಅನಿಸಬಹುದು ಅಥವಾ ತಪ್ಪು ಅನಿಸ್ಬಹುದು. ನಿಮ್ಮದೇನೇ ಅಭಿಪ್ರಾಯಗಳಿದ್ದರೂ ಕೂಡ ಸಿನಿಮಾ ನೋಡಿ
ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಬೇರೆಯವ್ರಿಗೂ ಕೂಡ ಅರ್ಥ ಆಗಲಿ ಅಂತ ಹೇಳ್ತಾ ಇವತ್ತಿನ ಈ ಒಂದು ಸಿನಿಮಾ ರಿವ್ಯೂ ಮುಗಿಸ್ತಾ ಇದ್ದೀನಿ. ನಮಸ್ಕಾರ, ನೋಡ್ತಾ ಇರಿ ಗೌರಿಶಕ್ಕಿ ಸ್ಟುಡಿಯೋ ಮತ್ತು ಖಂಡಿತ ನೋಡಿ ಮ್ಯಾನ್ ಆಫ್ ದ ಮ್ಯಾಚ್ ಸಿನಿಮಾ ಆನ್ ಪ್ರೈಮ್ ವಿಡಿಯೋ. ನಮಸ್ಕಾರ.